ಮನೆಗೆ ಹೊರಡಣವಾ ಓ ಯಸ್ ನಾನು ರೆಡಿ ನಿಮ್ಮ ಮನೆ ತುಂಬಾ ದೂರ ಅಣ್ಣ ಹೌದು ಅದೆ ಅವರ ಮನೆ ತುಂಬಾ ದೂರ ನೀನು ಕಾರಲ್ಲಿ ಹೋಗೋಕೆ ಆಗಲ್ಲ ಆಟೋನೂ ನಿನಗೆ ಸಿಗಲ್ಲ ನೀ ನಡೆಕೊಂಡೆ ಹೋಗಬೇಕು ಹೌದಾ ನಿಮ್ಮ ಮನೆ ಅಷ್ಟು ದೂರ ಇದೆ ಆಂಟಿ ಪುಟ್ಟ ನಿನಗೆ ನಮ್ಮ ಮನೆ ಗೊತ್ತು ಕಣೋ ಹೌದಾ ಅಮ್ಮ ನೀ ಸುಳ್ಳೇಳ್ತಿದೀರಾ ನಾನು ಅಪ್ಪಂಗೆ ಹೇಳ್ತೀನಿ ಅಯ್ಯೋ ಅದೆ ಬೇಡ ಕಣೋ ಪ್ಲೀಸ್ ಅಪ್ಪನ ಹತ್ರ ಮಾತ್ರ ಹೇಳಬೇಡ ನನಗೆ ತುಂಬಾ ಭಯ ಆಗುತ್ತೆ शोभाजी जो मेरी आंटी अज्जा अज्जी चेना अक्क आदि रेडी इदाने प्लीज कळसि कळसोदा साध्यने ई याकक्क एनायतो याके अंद्रे ई प्लीज अंत हेळिद्रे यार कळस्तारे सरि सारी 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 ना सरि 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 आयतु सरि नन्न मगन निम्म जोते नानु कळिस्तीनि थैंक यू मातुकते एल्ल आयता आयतु कण मेरी हम मन फोन आदित्य सागर शशांक जो आदिपुट हेग बंद इल्लिगे यारो कर्क बंद्रु नो मनेल कुत्कोंड बेजार मत्कोंड अज्जी मने होगण अंदे देवर केळदे हंग होगुदु अंत देवर हेळ्द आब्र कड आब्र चू अंद नानु इल्लिगे बंद्बिट्टे हौदेनो मत्ते नंद आ देवरु एनंद गोत्ता अज्जी मने होगु अज्जी बिसि बिसि बोंडा मत्कोळ्तारे अंत हौदेनो हूं चोट मेडिसिन काय तर इदिया पोलसी पोलसी कते हेळ्तिया कळ्ळ नीनु बॉयली निंगे मेरी कर्क बंदी सुज नम पुटे बी बी बोंड बे अल्वाज्जी बर्ता ओके नूर वर्ष आयसको निन् बग्गेने योचने माड्ता इद्दे नानु एष्टु सर्ति नोडबेकु अनिस्ता इत्तु गोत्ता ननगे मत्ते नीवु नन्न नोडक्के याके बंदिल्ल बरबेकु अंतने इद्दे निन्न नोडबेकु अंतने होरटिद्दे अष्टल्ल नोडि नीने बंदिद्या आ देवरु नन्न कष्ट नोडक्कागदे निन्ने इल्लि कळिस्कोट्टिद्दारे कणो नोडिद्रे अज्जि देवर अण्णन इल्लि कळिसिद्दो मन अम्मने मेरी आंटी जो अम्मने कल्सिद्ल गोत्ता प्रीति विश्वास एष्टु इंपार्टेंट आगते अंत नीन आदित्य बेकु बेकु अंत अवर मने होगी गलाटे माड्दे स्टेशन होदे कोर्ट मेट्लु हत्तदे पाप सूर्य अवर्न जैलिगे कळिसदे नीनु जैल सेरिकोंडे आदरे मेरे
ಪರಿಚಯ ಆಗಿ ಇನ್ನು ಒಂದು ವಾರ ಆಗಿಲ್ಲ ಆಗ್ಲೇ ಆದಿತ್ಯನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಆರ್ತಿನೇ ನಿಶ್ಚಿಂತೆಯಾಗಿ ಆ ದಿನ ಅವಳ ಜೊತೆ ಕಳಿಸಿದ್ದಾರೆ ಇದೆಲ್ಲ ಯಾಕೆ ಗೊತ್ತಾ ಪ್ರೀತಿ ವಿಶ್ವಾಸ ನಂಬಿಕೆ ಅಷ್ಟೇ ಈಗಲೂ ಇವನೇ ನಾಳೆ ಪರ್ಮನೆಂಟ್ ಆಗಿ ಕಳಿಸಿಲ್ಲ ಅದ ನೆನಪಿರ್ಲಿ ಇರಬಹುದು ನಾಳೆ ಕೋರ್ಟ್ ಇದೆ ಆದರೂ ಯಾವ ಧೈರ್ಯದ ಮೇಲೆ ಮಗುನ ಇಲ್ಲಿ ಕಳಿಸಿದ್ದಾರೆ ಹೇಳು ಮೇರಿಗೋಸ್ಕರ ಮೇರಿಯಲ್ಲಿ ಏನೋ ಒಂದು ಆಕರ್ಷಣೆ ಇದೆ ಒಂದು ಶಕ್ತಿ ಇದೆ ಅವಳನ್ನ ನೋಡಿದ್ರೆ ಯಾರಿಗಾದರೂ ಪ್ರೀತಿ ಉಕ್ಕರಿಯುತ್ತೆ ಇವಳು ನಂಬಿಕೆಗೆ ಅರ್ಹಳಪ್ಪ ಅಂತ ಅನ್ಸುತ್ತೆ ಆದ್ರೆ ಏನು ಮಾಡೋದು ಕೆಲವು ಜನರಿಗೆ ಅವಳ ಬೆಲೆನೇ ಅರ್ಥ ಆಗಲ್ಲ ತಾವ ಹಿಡಿದಿರೋ ಮೊಲಕ್ಕೆ ಮೂರೇ ಕಾಲು ಅನ್ನೋ ಜಾತಿ ಏನೋ ನಂಗೈ ಟಾಂಗೋ ಅಯ್ಯಯ್ಯೋ ನಾನು ನಿನ್ನ ಬಗ್ಗೆ ಮಾತಾಡಿಲ್ಲಪ್ಪ ಮನುಷ್ಯರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀನ್ ಯಾಕೆ ತಲೆ ಕೆಡಿಸ್ಕೊತ್ಯಾ ಮನುಷ್ಯರಾದವರಿಗೆ ಮೇಲಿ ಬೆರೆ ಅರ್ಥ ಆಗುತ್ತೆ ಅಂತ ಹೇಳಿದೆ ಅಷ್ಟೇ ಆದಿ ಇವತ್ತು ನಿನ್ನ ನೋಡಿ ನಾನು ತುಂಬಾ ಖುಷಿಯಾಗಿದ್ದೀನಿ ನಾವು ಇಲ್ಲೇ ಇದ್ದರೆ ಆ ಖುಷಿನೆಲ್ಲ ನುಂಗಿ ನೀರು ಕುಡಿದ್ಬಿಡ್ತಾಳೆ ನಮ್ಮಮ್ಮ ಮೊದಲು ಇಲ್ಲಿಂದ ಹೊರಡೋಣ ಬಾ ನಾನು ಇನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಾವಿಬ್ಬರು ಸುತ್ತಾಡ್ಕೊಂಡು ಬರೋಣ ಓಕೆ ಓಕೆ ಅದ್ರ ಬೇಗ ಬರಬೇಕು ನಾನು ಆಂಟಿ ಹತ್ರ ಪಾಠ ಹೇಳಿಸ್ಕೊಬೇಕು ಓಕೆ ಬೇಗ ಬರೋಣ ಬಾ 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 मिस योचने योचने कणोले ना मन बंद आ मन अपार्थ मोतर ನನ್ನ ಮೇಲೆ ಕೋಪ ಮಾಡ್ಕೊತಾರೆ ಅದರ ಜೊತೆಗೆ ಈ ನಮ್ಮ ಬಾಸ್ ಬೇರೆ ಕೆಲಸದ ಮೇಲೆ ಕೆಲಸ ಹೇಳಿ ಹೇಳಿ ರಜಾನೂ ಸಿಗ್ತಾ ಇಲ್ಲ ನನಗೆ ನಿನ್ನ ನೋಡ್ತೀನೋ ಇಲ್ವೋ ಅಂತ ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು ಪುಟ ಸದ್ಯ ಇವತ್ತು ನೀನು ಬಂದಿಲ್ಲ ನನಗೆ ತುಂಬಾ ಖುಷಿ ಆಗ್ತಿದೆ ನಾನು ಬಂದಿಲ್ಲ ಆಂಟಿ ಕಕ್ಕೋ ಬಂದ್ರು ಆಂಟಿ ಎಷ್ಟು ಒಳ್ಳೆಯವರು ಆ ವಿಷಯ ಆಗಿರ್ಲಿ ನಾನು ನಿನ್ನ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀಯಾ ಮ್ಯಾಥ್ಸ್ ಅಂದ್ರೆ ನನಗೆ ಬರಲ್ಲ ಹಾ ಮ್ಯಾಥ್ಸ್ ಅಲ್ಲ ಇದು ಬೇರೆ ಬೇರೆ ಅಂದ್ರೆ ನಾನು ಟಕ ಟಕ ಅಂತ ಆನ್ಸರ್ ಕೊಡ್ತೀನಿ ಓಕೆ ನಿಮಗೆ ಯಾರು ಕಂಡ್ರೆ ತುಂಬಾ ಇಷ್ಟ ನನಿಗ ನನಿಗೆ ನನಿಗೆ ಎಲ್ಲರು ಕಂಡ್ರೆ ಇಷ್ಟ ಕರೆಕ್ಟ್ ಎಲ್ಲರಲ್ಲಿ ಯಾರಾದರೂ ಒಬ್ಬರ ಹೆಸರು ಹೇಳಬೇಕಪ್ಪ ನೀನು ಏ ಹಾ ಕೇಳಿದ್ರೆ ಮಗು ಹೇಗೆ ಅರ್ಥ ಆಗಬೇಕು ಶಶ ಇರು ನಾನು ಕೇಳ್ತೀನಿ ಒಟ್ಟು ಮುದ್ದಿ ಹೋಗಿದ್ದೀಪ್ಪ ನಾನು ಒಂದು ಪ್ರಶ್ನೆ ಕೇಳಿದೆ ನಿಮಗೆ ಹಾ ನಿನಗೆ ಯಾರು ಕಂಡ್ರೆ ತುಂಬ ಇಷ್ಟ ಆರ್ತಿನೋ ಸೂರ್ಯನೋ ಅಥವಾ ಶಶಾಂಕ ಅಲ್ಲ ಶಶು ನೀನ್ ಕೇಳಬೇಕು ಅನ್ಕೊಂಡಿದ್ದ ಅದೇ ತಾನೇ ನೀನ್ ಯಾಕೆ ಮಧ್ಯ ಬಂದು ಮಾತಾಡ್ತಾ ಇದೀಯಾ ಸ್ವಲ್ಪ ಸುಮ್ಮನೆ ಇರಕಾಗಲ್ವಾ ನೀನಾಗ ನೀನೇ ಆಪ್ಷನ್ ಕೊಡ್ತಾ ಇದೀಯಲ್ಲ ಅತ್ತೆ ಹಾಗಲ್ಲ ಕಣ ಹಾಗೆ ಹೇಳಿಲ್ಲ ಅಂದ್ರೆ ನನಗೆ ಅರ್ಥ ಆಗಲ್ಲ ಅದಕ್ಕೆ ಕೇಳ್ತೀನಿ ಇರು ಹೇಳು ಪುಟ ನೀನು ಸೂರ್ಯ ಇಷ್ಟನ ಶಶಾಂಕ್ ಇಷ್ಟನ ಅತ್ತೆ ಸ್ವಲ್ಪ ಸುಮ್ಮನೆ ಇರ್ತೀಯಾ ನಾನು ನಂತರ ಮಾತಾಡ್ತೀನಿ ಮೊದಲು ನೀನಿಂದ ಹೋಗು ಅದು ಶಶು ಅದೇ ಪುಟ ನೀನು ನಿಧಾನಕ್ಕೆ ಯೋಚನೆ ಮಾಡಿ ಹೇಳು ನಿನಗೆ ಯಾರು ಕಂಡ್ರೆ ತುಂಬಾ ಇಷ್ಟ ಅಂತ ಆ ನಾನು ಕೇಳ್ತೀನಿ ಆದಿತ್ಯ ಪುಟ ಬಾರೋ ನೀವು ಜಗಳ ಆಡೋದು ನಿಲ್ಲಿಸಿ ನಾನು ಆಮೇಲೆ ಹೇಳ್ತೀನಿ ಫಸ್ಟ್ ಆಂಟಿ ಕರೀತಿದ್ದಾರೆ ಸಮಾಧಾನ ಆಯ್ತಾ ನಿನಗೀಗ ಒಂದೇ ಒಂದು ಅವಕಾಶ ಸಿಕ್ಕಿತ್ತು ಆದಿತ್ಯನ ಜೊತೆ ಮಾತಾಡಿ ಒಂದು ಬ್ರೈನ್ ವಾಶ್ ಮಾಡೋಣ ಅಂತ ಇದ್ದೆ ಅಷ್ಟಲ್ ಬಂದೆಲ್ಲ ಹಾಳು ಮಾಡ್ಬಿಟ್ಟೆಲ್ಲ ಅತ್ತೆ ನಿಜ ಹೇಳು ಆದಿತ್ಯ ನನಗೆ ಸಿಗ್ಲಿ ಅಂತ ನಿನ್ನ ಮನಸ್ಸಲ್ಲಿ ಇದೆಯೋ ಅಥವಾ ನೀನು ಅಮ್ಮ ಮತ್ತೆ ಮೇರಿ ಅತ್ತೆ
ಸರಿ ಬಾ ಕೂತ್ಕೋ ಅಂತೆ ನಿಧಾನ 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 ಅಲ್ಲ ರಾಕಿ ಇಷ್ಟ ರಾತ್ರಿ ನಂಗೆ ಬಂದಿದೀಯಲ್ಲ ಏನಂತ ಅರ್ಜೆಂಟ್ ಕೆಲಸ ಇತ್ತು ಬೆಳಗ್ಗೆ ಬರಬಹುದಾಗಿತ್ತಲ್ವಾ ಯಾಕೋ ಗೊತ್ತಿಲ್ಲ ಬರಬೇಕು ಅನ್ನಿಸ್ತು ಬಂದೆ ತೊಂದ್ರೆ ಆಯ್ತಾ ಅಯ್ಯೋ ಇದು ನಿಮ್ಮ ಮನೆ ನೀನು ಯಾವಾಗ ಬೇಕಾದರೂ ಬರಬಹುದು ನನಗೆ ಏನು ತೊಂದ್ರೆ ಆಗುತ್ತೆ ನಾನು ಹೇಳಿದೆ ಅದಕ್ಕೆ ಬೆಳಗ್ಗೆ ಹೋಗೋಣ ಅಂತ ಇಲ್ಲ ನಾನು ಇವಾಗಲೇ ಕರ್ಕೊಂಡು ಇವಾಗಲೇ ಕರ್ಕೊಂಡು ಅಂತ ಒಂದೇ ಹಠ ಮಾಡಲು ಅದಕ್ಕೆ ಕರ್ಕೊಂಡು ಬಂದೆ ಹೋಗಿಬಿಡು ಒಳ್ಳೆದೇ ಆಯ್ತು ಮೇಲ್ಗಡೆ ರೂಮ್ ಕರ್ಕೊಂಡು ಹೋಗೋಣ ನಡಿ ಅಕ್ಕ ನನ್ನ ಕಾಲು ಸಿಕ್ಕಾಪಟ್ಟೆ ನೋತಾ ಇದೆ ನಾನು ಮೆಟ್ಲತಕ್ಕಾಗಲ್ಲ ನಾನು ಇಲ್ಲ ಕೆಳಗಡೆ ರೂಮಲ್ಲಿ ಮಲಗ್ತೀನಿ ಕೆಳಗಡೆ ರೂಮಲ್ಲಿ ಆರ್ತಿ ಮತ್ತೆ ಪಾಪು ಇದೆ ಅವಳು ಹಸಿ ಬಾಣಂತಿ ಅಲ್ವಾ ಮೆಟ್ಲು ಹತ್ತ ಆಗಿಲ್ಲ ಅವಳು ಅದಕ್ಕೇನಂತೆ ಇನ್ನೊಂದು ರೂಮಲ್ಲಿ ಮಲಗ್ತೀನಿ ರಾಕಿ ಇನ್ನೊಂದು ರೂಮಲ್ಲಿ ಅಪ್ಪ ಅಮ್ಮ ಮಲಗಿದ್ದಾರೆ ಕಣೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ರಾಕಿ ನೋಡು ಈ ರೀತಿ ಎಲ್ಲ ಬೇಜಾರ್ ಮಾಡ್ಕೊಂಬೇಡ ನೀನು ಮೊದಲೇ ಬರ್ತೀಯಾ ಅಂತ ಗೊತ್ತಿದ್ರೆ ಬೇರೆ ಅರೇಂಜ್ಮೆಂಟ್ ಮಾಡ್ಬೋದಾಗಿತ್ತಾ ಈ ಎಲ್ಲ ಮಲ್ಕೊಂಡಿರ್ತಾರೆ ಕಣೆ ಎಪ್ಸೈಡ್ ಡಿಸ್ಟರ್ಬ್ ಆಗೋದಿಲ್ವಾ ಹೇಳು ಬಾ ನಾನು ನಿಧಾನಕ್ಕೆ ಮೇಲೆ ಹತ್ತಿಸ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತೀನಿ ಬಾ ರಾಕಿ ನಿಂಗೆ ಮೆಟ್ಲತ್ತ ಕಷ್ಟ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ ಅಂದ್ರೆ ಇವತ್ತು ಒಂದು ದಿವಸ ಅಡ್ಜಸ್ಟ್ ಮಾಡ್ಕೋ ನಾಳೆ ನಿಂಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಸರಿನಾ ಬಾ ನಾವೇ ನಿಧಾನಕ್ಕೆ ಮೆಟ್ಲತ್ತಿಸ್ತೀವಿ ಹುಷಾರು ಬೈ ಗುಡ್ ನೈಟ್ ನಿಧಾನಕ್ಕೆ ಹೋಗೋ ಎಲ್ಲಿ ಹೋದ ಈ ನನ್ನ ಮಗ ಈ ಅತ್ತೆ ಅಮ್ಮ ಮೇರಿ ಎಲ್ಲ ಸೇರಿ ಏನು ಪ್ಲ್ಯಾನ್ ಮಾಡ್ತಾ ಇದ್ರು ಏನೋ ಹೇಗಾದರೂ ಮಾಡಿ ಅವನ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರೆ ಅವನ ಸರಿಯಾಗಿ ಬ್ರೈನ್ ವಾಶ್ ಮಾಡ್ಬೋದು ಬೇರೆ ರೂಮಲ್ಲೇ ಇರ್ತಾನೆ ಇನ್ನೆಲ್ಲಿ ಹೋಗಿರ್ತಾನೆ ಇವತ್ತು ರಾತ್ರಿ ಏನಾದರೂ ಅವ್ನು ನನ್ನ ಜೊತೆ ಕರ್ಕೊಂಡು ಹೊರಟೋದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಫುಲ್ ರೆಡಿ ಮಾಡಿಬಿಡ್ಬೋದು ಹೇಗಪ್ಪ ಎಪ್ಸದಿ ಅವನ್ನ ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ ನನ್ನನ್ನು ನೋಡಕ್ ಬಂತ ನಾನು ಯಾಕೆ ನಿನ್ನ ನೋಡಕ್ ಬರ್ಲಿ ಗುಡ್ ನೈಟ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ರ ಹೊರಗೆ ನಿಂತ್ಕೊಂಡು ಯಾಕೆ ಪಿಸ್ ಪಿಸ ಅಂತಿದ್ದೀರಾ ಒಳಗ್ ಬಂದ್ ಹೇಳ್ಬಿಟ್ಟು ಹೋಗೋದಲ್ವಾ ನೋಡು ನಾನ್ ನಿನ್ ನೋಡಕ್ ಆಗ್ಲಿ ಮಾತಾಡ್ಸಕ್ ಆಗ್ಲಿ ಬಂದಿಲ್ಲ ಹಾಗ ನೀನ್ ಅನ್ಕೊಂಡಿದ್ರೆ ಅದ್ ನಿನ್ ಭ್ರಮೆ ನಾನ್ ಬಂದಿದ್ದು ನನ್ ಮಗ ಆದಿತ್ಯನ್ ಮಾತಾಡ್ಸಕ್ಕೆ ಆದಿತ್ಯನ್ ಕರಿ ಆದಿತ್ಯನ್ಗೋಸ್ಕರ ನೀವ್ ಹೋಗಿಯಪ್ಪ ನೀವ್ ನನ್ನ ನೋಡಕ್ ಬಂದ್ರಿ ಅಂತ ನಾನ್ ಎಷ್ಟು ಖುಷಿಯಾಗಿದ್ದೆ ಅದನ್ನ ಹಾಳ್ ಮಾಡ್ಬಿಟ್ರಿ ಈಗೇನು ಏನು ಆದಿತ್ಯನ್ ಕರಿಬೇಕಾ ಅಂದೆ ಹೌದು ಇಷ್ಟೊತ್ತಿನಲ್ಲಿ ಆದಿ ಜೊತೆ ನಿಮ್ಗೇನ್ ಕೆಲ್ಸ ಅದೆಲ್ಲ ನಿನ್ಗ್ಯಾಕೆ ಸುಮ್ನೆ ಆದಿತ್ಯನ್ ಕರಿ ಈಗಾಗ್ಲೇ ಟೈಮ್ ಆಗಿದೆ ಅವ್ನು ನಿದ್ದೆ ಮಾಡ್ತಿದ್ದಾನೆ ಅಂತ ಹೇಳ್ದೆ ಅವನು ನನ್ ಜೊತೆನೆ ಮಲ್ಕೋತಾನೆ ಕಳ್ಸು ಏನು ನಿಮ್ ಜೊತೆನಾ ಯಾಕೆ ಆಶ್ಚರ್ಯನಾ ಈ ಮನೇಲಿ ಇದ್ದಾಗೆಲ್ಲ ಆದಿ ನನ್ ಪಕ್ಕನೆ ಮಲ್ಗೋದು ಮತ್ತೆ ಅತ್ತೆ ಹೇಳಿದ್ರು ಇವತ್ತು ಅವನ್ನ ನಿನ್ ಪಕ್ಕನೆ ಮಲ್ಗಿಸ್ಕೊ ಅಂತ ನನ್ ಮಗನ್ ನನ್ ಜೊತೆ ಕಳ್ಸಕ್ ನಿಂದೇನಮ್ಮ ರಗಳೆ ಅವಾಗ್ಲಿಂದ ಹೇಳ್ತಾ ಇಲ್ವಾ
ಹೋಗಿ ಸುಮ್ಮನೆ ಆದಿತ್ಯನ ಕಳಿಸು ನೋಡಿ ಈಗಾಗ್ಲೇ ಅವನ ಮಲಗಿ ಸುಮಾರು ಹೊತ್ತಾಯ್ತು ನೀವು ಹೋಗಿ ಹೆಪ್ಸಿದ್ರು ಅವನ ಎಚ್ಚರಿಕೆ ಆಗಲ್ಲ ಆದರೂ ನಿಮ್ಗೆ ಅವನ ಪಕ್ಕ ಮಲ್ಕೋಬೇಕು ಅಂತ ಆಸೆ ಇದ್ರೆ ನಂದೇನು ಅಭ್ಯಂತರ ಇಲ್ಲ ಥ್ಯಾಂಕ್ಸ್ ಹೋಗಿ ಅವನ ಎಬ್ಸಿ ಕಳಿಸು ಬೇಡ ಬೇಡ ನಾನೇ ಹೋಗಿ ಅವನ ಎತ್ಕೊಂಡು ಹೋಗ್ತೀನಿ ಓಕೆ ಹಲೋ ಸರ್ ಯಾಕೆ ಅಷ್ಟೊಂದು ಹತ್ರ ಬರ್ತಿದ್ದೀರಾ ಸ್ವಲ್ಪ ಇರಿ ನಾನು ಹೇಳಿದ್ದು ನೀವು ಅವನ ಪಕ್ಕ ಮಲ್ಕೋಬಹುದು ಅಂತ ನೀವು ಅವನನ್ನ ಎತ್ಕೊಂಡು ಹೋಗಿ ಅಂತಲ್ಲ ಅಂದ್ರೆ ಅರ್ಥ ಆಗ್ಲಿಲ್ವಾ ಅಂದ್ರೆ ನೀವು ಇದೇ ರೂಮಲ್ಲಿ ಮಲ್ಕೋಬಹುದು ಅಂದೆ ಬೇಕಾದಷ್ಟು ಜಾಗ ದೊಡ್ಡ ಕಾಟ್ ಮೂರು ಜನನು ಮಾತಾಡ್ತಾ ಟೈಮ್ ಇದ್ರೆ ನಿದ್ದೆ ಮಾಡೋಣ ಬರ್ತೀರಾ ಏನೋ ನಾನು ನಿನ್ನ ರೂಮಲ್ಲಿ ಸ್ಮಾಲ್ ಕರೆಕ್ಷನ್ ನಮ್ಮಿಬ್ರು ಮಧ್ಯ ಆದಿ ಇರ್ತಾನೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ರಾತ್ರಿ ಇಷ್ಟೊತ್ತಿನಲ್ಲಿ ಒಬ್ಬ ಗಂಡಸಿನ ರೂಮ್ ಕರೀತಾ ಇದೆಯಲ್ಲ ಮತ್ತೆ ಸ್ಮಾಲ್ ಕರೆಕ್ಷನ್ ಗಂಡಸ್ನಲ್ಲ ಗಂಡನ್ನ ನೀವು ನನ್ನ ಗಂಡ ಆಗಿದ್ದಕ್ಕೆ ನಾನು ನಿಮ್ಮನ್ನ ಕರೆದಿದ್ದು ಹಾಗೆ ನೋಡಕ್ಕೆ ಹೋದ್ರೆ ಕರೀದೇನೆ ನೀವೇ ರೂಮಿಗೆ ಬರಬೇಕು ಏನ್ ಮಾಡೋದು ಯಾಕೆ ಹಾಗೆ ನೋಡ್ತಾ ಇದ್ದೀರಾ ನಾನು ಹೇಳಿದ ತಪ್ಪ ಮಾತಾಡಿನ ಹತ್ರ ಗೆಲ್ಲಕ್ಕಾಗತ್ತಾ ಆ ದಿನ ನಾನೇ ಎತ್ಕೊಂಡು ಹೋಗ್ತೀನಿ ಮಹಾರಾಣಿಯವರು ವಿಶ್ರಾಂತಿ ತಗೊಳ್ಳುತ್ತಿರುವ ಹಾಗಿದೆಯಲ್ಲ ಏನ್ ಮಾಡುತ್ತಿದ್ದೀರಾ ಅಂದು ಕೇಳಬಹುದೇ ರಾಣಿ ಮಹಾರಾಣಿಯವರು ತಮ್ಮ ಮಹಾರಾಜ ಎಷ್ಟೊತ್ತಿಗೆ ಬರುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಪರಿತಪಿಸುತ್ತಿದ್ದಾರೆ ತಮ್ಮ ಆಗಮನ ಅವರಿಗೆ ಹರ್ಷವನ್ನು ಉಂಟು ಮಾಡಿದೆ ಹಾಗಾದರೆ ನಮ್ಮನ್ನು ಬರಮಾಡಿಕೊಳ್ಳಲು ಯಾರು ಸಖಿಯರು ಕಾಣುತ್ತಿಲ್ಲವಲ್ಲ ದೇವಿ ಒಮ್ಮೆ ನಿಮ್ಮ ಹಿಂತಿರುಗಿ ನೋಡಿ ನಿಮ್ಮ ಭಟರು ಕಾಣಿಸುತ್ತಿಲ್ಲ ನಿಮ್ಮ ಭಟರು ನಮ್ಮ ಸಖಿಯರನ್ನು ಹಾರಿಸಿಕೊಂಡು ಹೋಗಿದ್ದಾರೆ ಇಲ್ಲವಾದಲ್ಲಿ ನೀವು ನಮ್ಮ ಸಖಿಯರನ್ನು ನೋಡಿ ಕಣ್ತುಂಬಿಸಿಕೊಳ್ಳಬಹುದಾಗಿತ್ತು ನನ್ನನ್ನ ಚಿಡಾಯಿಸ್ತೀರಾ ನೀವು ಸೂರ್ಯವರೇ ಈ ಗಳಿಗೆ ಹೀಗೆ ಇರಬಾರ್ದ ಅಂತ ಅನ್ಸುತ್ತೆ ನೀವು ಮಕ್ಕಳು ನಾನು ಎಲ್ಲರೂ ಸಂತೋಷವಾಗಿರ್ಬೇಕು ತಥಾಸ್ತು ಯೋಚನೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂದ್ರೆ ನಾಳೆ ಕೇಸ್ ಇದೆ ಅದ್ ನಮ್ ಕಡೆನೆ ಆಗತ್ತೆ ಅಂತ ಅಣ್ಣ ಹೇಳಿದಾನೆ ನಿಜವಾಗ್ಲೂ ನಾವೇನ್ ಮಾಡ್ಬೇಕು ಗೊತ್ತಾ ಅಣ್ಣ ಹೇಳಿದಾನೆ ಆದಿತ್ಯನ್ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಅದಕ್ಕೆ ಅವನಿಗೆ ಬೈದೆ ಅವನಿಗೇನು ಹೇಳಿದೆ ಪ್ರೀತಿಯಿಂದ ನೋಡ್ಕೊಬೇಕು ಈಗ ಆದಿತ್ಯ ಎಲ್ಲಿದ್ದಾನೆ ಅಂತ ಹೇಳಿ ಆದಿತ್ಯನ ಅದು ಆದಿತ್ಯನ ನಾನು
ಆದಿತ್ಯ ಏನಾಯ್ತು? ಆದಿತ್ಯನ ನಾನು ಮೇರಿ ಮನೆ ಕಳಿಸಿದಿನಿ. ಏನು ಹೇಳ್ತಾ ಇದ್ದೀರಾ ಆರ್ತಿ ಅವರೇ? ನೀವು ಶಶಾಂಕ್ ಮನೆಗೆ ಏನಕ್ಕೆ ಕಳಿಸಿದ್ರಿ? ಆದಿತ್ಯನ ಮ್ಯಾಥ್ಸ್ ಪೋರ್ಷನ್ ಏನು ಕಂಪ್ಲೀಟ್ ಆಗಿಲ್ಲ, ಮೇರಿ ನಾನೇ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಆದಿತ್ಯನ ಮೇರಿ ಮನೆ ಕಳಿಸ್ಕೊಟ್ಟೆ. ಅಲ್ಲ ಆರ್ತಿ ಅವರೇ, ಈಗ ಅಂತದ್ದು ಏನಾಯ್ತು? ಏನಾಯ್ತು ಅಂತ ಕೇಳ್ತಾ ಇದ್ರಲ್ಲ, ನಾಳೆ ಕೋರ್ಟಲ್ಲಿ ಕೇಸ್ ಇದೆ, ಆದಿತ್ಯ ಶಶಾಂಕ್ ಮನೇಲಿದ್ದಾನೆ. ಶಶಾಂಕ್ ಆದಿತ್ಯನ ತಲೆ ಕೆಡಿಸಿದ್ರೆ? ಅಲ್ಲಿ ಮೇರಿ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ ಸೂರ್ಯ ಅವರೇ, ಆದಿತ್ಯನ ಶಶಾಂಕ್ ಹತ್ರ ಹೋಗೋಕೆ ಯಾರು ಬಿಡಲ್ಲ. ಹಾಗಲ್ಲ ಆರ್ತಿ ಅವರೇ, ಯೋಚನೆ ಮಾಡಬೇಡಿ, ಆದಿತ್ಯನ ಶಶಾಂಕ್ ಹತ್ರ ಯಾರು ಹೋಗೋಕೆ ಬಿಡಲ್ಲ. ಸೂರ್ಯ ಅವರೇ ಒಂದ್ ನಿಮಿಷ. ಇದೇನಿದು? ಫೋನ್ ಬಂದಾಗ ಯಾವಾಗಲೂ ನಾನು ಎದುರುಗಡೆನೆ ಮಾತಾಡೋರು, ಈಗ ಯಾಕೆ ಎದ್ದೋದ್ರು?